ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಕಿರೀಟ್ಸ್ ಯೂಟ್ಯೂಬ್ ಚಾನಲ್. ಈಗಿನ ದಿನದಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಯೂಟ್ಯೂಬರ್ಸ್ ಕೂಡ ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ಅವರೊಂದು ಮೊಬೈಲ್ ಫೋನಲ್ಲೇ ಎಡಿಟ್ ಮಾಡ್ತಾರೆ. ಅದರಲ್ಲಿ ನಮ್ಮೊಂದು ಐಡಿಯನ್ಸಿಯನ್ ಕೂಡ ಮೊಬೈಲ್ ಫೋನಲ್ಲೇ ಎಡಿಟ್ ಮಾಡ್ತೀವಿ. ಓಕೆ, ಆ್ಯಕ್ಚುಲಿ ನಾನು ಕೂಡ ಮೊಬೈಲ್ ಫೋನಲ್ಲೇ ಎಡಿಟ್ ಮಾಡ್ತೀನಿ. ಆದರೆ ಬಟ್ ನಾವೀಗ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಮೊಬೈಲ್ ಫೋನಲ್ಲೇ ಎಡಿಟ್ ಮಾಡ್ಬೇಕಾದ್ರೆ ಅದಕ್ಕೊಂದು ಅಪ್ಲಿಕೇಶನ್ ಫೇಮಸ್ ಆದಂಥ ಒಂದು ಅಪ್ಲಿಕೇಶನ್ ಇದೆ. ಅದು ಯಾವುದಪ್ಪ ಅಂದರೆ ಕೈನ್ಮಾಸ್ಟರ್. ನಿಮ್ಗೆ ಎಲ್ಲರಿಗೂ ಗೊತ್ತಾ ಇದೆ, ಯಾಕಂದ್ರೆ ಮ್ಯಾಕ್ಸಿಮಮ್ ಎಲ್ಲ ಯೂಟ್ಯೂಬರ್ಸ್ ಯೂಸ್ ಮಾಡೋದು ಮೊಬೈಲ್ ಫೋನಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಒಂದು ಯೂಟ್ಯೂಬ್ ಸ್ಟುಡಿಯೋ ಕೈನ್ಮಾಸ್ಟರ್ ಯೂಸ್ ಮಾಡ್ತಾರೆ. ಆದರೆ ಬಟ್ ಈಗ ಸಡನ್ಲಿ ಕೈನ್ಮಾಸ್ಟರ್ ಏನಾಗಿದೆ ಅಂದರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಅಂದರೆ ಕೈನ್ಮಾಸ್ಟರ್ ನಾವು ವೀಡಿಯೋ ಎಡಿಟ್ ಮಾಡಿದಾಗ ಅಲ್ಲಿ ಒಂದು ವಾಟರ್ ಮಾರ್ಕ್ ಬರ್ತದೆ ಮೇಲ್ಗಡೆ ವಿಡಿಯೋ ಮೇಲ್ಗಡೆ. ಈ ರೀತಿ ಒಂದು ವಾಟರ್ ಮಾರ್ಕ್ ಬರ್ತದೆ ಕೈನ್ಮಾಸ್ಟರ್ ಅಂತ. ಆ ಕೈನ್ಮಾಸ್ಟರ್ ಅಂತ ವಾಟರ್ ಮಾರ್ಕ್ ಇದೆ. ಆ ವಾಟರ್ ಮಾರ್ಕ್ ಇರೋದ್ರೆ ಏನಾಗುತ್ತೆ ಅಂದರೆ ನೋಡುವಂಥ ಜನರಿಗೆ ಅಂದರೆ ನಮ್ಮ ವಿಡಿಯೋ ನೋಡುವಂಥ ಜನರಿಗೆ ಇದು ನೋಡೋಕ್ಕಾಗಲ್ಲ. ಯಾಕಂದ್ರೆ ಅದು ಕೈನ್ಮಾಸ್ಟರ್ ಅಂದರೆ ಕೈನ್ಮಾಸ್ಟರ್ ವಾಟರ್ ಮಾರ್ಕ್ ಇರೋದ್ರೆ ಕಾರಣಗೋಸ್ಕರ ಆಡಿಯನ್ಸ್ ನೋಡೋದಕ್ಕೆ ಸ್ವಲ್ಪ ಇದಾಗುತ್ತೆ. ಯಾಕಂದ್ರೆ ವಿಡಿಯೋ ಎದರಲ್ಲಿ ಎಡಿಟ್ ಮಾಡಿದರೆ ವಾಟರ್ ಮಾರ್ಕ್ ಅಂತ ಬರ್ತದೆ. ಆದರೆ ಬಟ್ ಆ ವಾಟರ್ ಮಾರ್ಕ್ ನಾವು ರಿಮೂವ್ ಮಾಡ್ಬೇಕಪ್ಪ ಏನು, ನಾವು ವಾಟರ್ ಮಾರ್ಕ್ ಅಂದ್ರೆ ಕೈನ್ಮಾಸ್ಟರ್ ನಮ್ಮೊಂದು ವಿಡಿಯೋ ಕೈನ್ಮಾಸ್ಟರ್ ವಾಟರ್ ಮಾರ್ಕ್ ಬರಬಾರದು ಅಂದ್ರೆ ನಾವು ರಿಮೂವ್ ಮಾಡ್ಬೇಕಾದ್ರೆ ಅದಕ್ಕೆ ಅದರದೇ ಆದಂತ ಒಂದು ಪ್ರೀಮಿಯಂ ಇದೆ. ಆ ಪ್ರೀಮಿಯಂ ನಾವು ಪರ್ಚೇಸ್ ಮಾಡ್ಬೇಕು. ಆ ಪ್ರೀಮಿಯಂ ಪರ್ಚೇಸ್ ಮಾಡ್ಬೇಕಾದ್ರೆ ಒಂದು ವರ್ಷಕ್ಕೆ ತುಂಬ ಜಾಸ್ತಿ ಅಮೌಂಟ್ ಇದೆ. ಎಷ್ಟಂದ್ರೆ ಹೇಳ್ಬೇಕು 7,590 ರೂಪಾಯಿ ಅಮೌಂಟ್ ಇರುತ್ತೆ. ಒಬ್ಬರೊಬ್ಬರತ್ತೆ ಕಡಿಮೆ ಇರುತ್ತೆ, ಒಬ್ಬರೊಬ್ಬರತ್ತೆ ಜಾಸ್ತಿನೂ ಇರುತ್ತೆ. ಈ ರೀತಿ ಅಮೌಂಟ್ ಇರುತ್ತೆ. ಅಷ್ಟು ಅಮೌಂಟ್ ಕಟ್ಟಿ ನಮ್ಮ ಹತ್ರ ಪ್ರೀಮಿಯಂ, ಆ ಪ್ರೀಮಿಯಂ ನಾವು ಖರೀದಿ ಅಂದ್ರೆ ಆ ಖರೀದಿ ಮಾಡಿದಾಗ ನಮಗೆ ವಾಟರ್ ಮಾರ್ಕ್ ಬರಲ್ಲ. ಅಷ್ಟು ಅಮೌಂಟ್ ಕಟ್ಟಿ ನಾವು ಪ್ರೀಮಿಯಂ ಪರ್ಚೇಸ್ ಮಾಡೋಕ್ಕಾಗಲ್ಲ. ತುಂಬ ಜನ ಮ್ಯಾಕ್ಸಿಮಮ್ ಎಲ್ಲ ಯೂಟ್ಯೂಬರ್ಸ್ ಅದರಲ್ಲೇ ವಿಡಿಯೋ ಮಾಡೋದು ಎಡಿಟಿಂಗ್. ಅದೇ ಬಟ್ ನನಗೆ ಇವತ್ತೊಂದು ಹೇಳಿ ಆ ಪ್ರೀಮಿಯಂ ನಿಮ್ಮ ಒಂದು ಕೈನ್ಮಾಸ್ಟರ್ ಪ್ರೀಮಿಯಂ ಅದು ಫ್ರೀಯಾಗಿ ಯಾವ ರೀತಿ ರಿಮೂವ್ ಮಾಡೋದು ಅಂದರೆ ನಿಮ್ಮ ವಾಟರ್ ಮಾರ್ಕ್ ಫ್ರೀಯಾಗಿ ಯಾವ ರೀತಿ ರಿಮೂವ್ ಮಾಡೋದಂತ ನಾನು ನಿಮಗೆ ಈ ಒಂದು ಹೇಳಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋದು. ಮೊದಲನೇ ಆಗಿ ಹೇಳ್ಬಿಡ್ತೇನೆ ಎಲ್ಲ ಯೂಟ್ಯೂಬರ್ಸ್ ಈ ಕೈನ್ಮಾಸ್ಟರಲ್ಲಿ ವಿಡಿಯೋ ಎಡಿಟ್ ಮಾಡ್ತೀವಿ. ಇದು ಬಿಟ್ಟರೆ ನಿಮಗೆ ಬೇರೆ ಏನಿಲ್ಲ. ಇದೇ ಎಲ್ಲ ಯೂಟ್ಯೂಬರ್ಸ್ ಸೆಕೆಂಡ್ ನಮ್ಮ ಹತ್ರ ಸಿಸ್ಟಮ್. ನಾನು ಕೂಡ ವಿಡಿಯೋ ಎಡಿಟ್ ಮಾಡ್ತೀನಿ. ನಾನು ನಿಮಗೆ ಎಲ್ಲರಿಗೆ ಹೇಳ್ತೀನಿ ಈ ಕನ್ನಡ ಟೆಕ್ ಕಿರೀಟ್ಸ್ ನಾ ಇದರಲ್ಲಿ ಯಾವ ಒಂದು ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತೀನಿ, ಯಾವ ಒಂದು ಅಪ್ಲಿಕೇಶನಲ್ಲಿ ನಾನೊಂದು ಯೂಟ್ಯೂಬ್ ಸ್ಟುಡಿಯೋ ಎಡಿಟ್ ಮಾಡ್ತೀನಿ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು ಜಸ್ಟ್ ನನಗೆ ಮೊದಲನೇ ಹೇಳ್ಬಿಡ್ತೀನಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಒಂದು ಕೈನ್ಮಾಸ್ಟರ್ನ ಫ್ರೀಯಾಗಿ ರಿಮೂವ್ ಮಾಡ್ಬೇಕಪ್ಪ ಏನು ಜಸ್ಟ್ ಹೇಳ್ಬೇಕ್ರೆ ಈ ಕೈನ್ಮಾಸ್ಟರ್ನಲ್ಲಿ ಯಾವ ರೀತಿ ಅಂದರೆ ಕೆಲವಷ್ಟು ಅದರಲ್ಲಿ ಹೊಸ ಹೊಸ ನ್ಯೂ ಫೀಚರ್ಸು ಕೆಲವಷ್ಟು ಇನ್ನೂ ಸಿಗುತ್ತೆ. ಅಂದರೆ ಅದರಲ್ಲಿ ಎಫೆಕ್ಟ್ಸು ಫೀಚರ್ಸ್ ಅದರಿಂದ ಸಿಗುತ್ತೆ. ಅದರಿಂದಕ್ಕೋಸ್ಕರ ತುಂಬ ಜನ ಪರ್ಫೆಕ್ಟ್ ಆಗಿ ಕೈನ್ಮಾಸ್ಟರ್ ತುಂಬ ಫೇಮಸ್ ಆಗಿದೆ, ಅದರಲ್ಲಿ ಎಡಿಟ್ ಮಾಡ್ತಾರೆ. ಆದರೆ ಬಟ್ ನಾನು ನಿಮಗೆ ಇವತ್ತು ಫ್ರೀಯಾಗಿ ಒಂದು ಅಪ್ಲಿಕೇಶನ್ ಅಂತೀನಿ. ಈ ಒಂದು ಅಪ್ಲಿಕೇಶನ್ನಲ್ಲಿ ಕೂಡ ಈಗಿನ ದಿನದಲ್ಲಿ ತುಂಬ ಫೇಮಸ್ ಅಂದರೆ ಈಗಿನ ದಿನದಲ್ಲಿ ತುಂಬ ಅಂದ್ರೆ ತುಂಬ ಫೇಮಸ್ ಇದೆ ಅಪ್ಲಿಕೇಶನ್. ಯಾವ ಒಂದು ಅಪ್ಲಿಕೇಶನ್ ಅಂದರೆ VN ಅಪ್ಲಿಕೇಶನ್ ಅಂತ. ಇದರಲ್ಲಿ ಹಲವಾರು ರೀತಿಯ ಫೀಚರ್ಸ್ ಇದೆ. ಇದರಲ್ಲಿ ಯಾವುದೇ ಒಂದು ವಾಟರ್ ಮಾರ್ಕ್ ಇಲ್ಲದೆ ಏನೂ ಇಲ್ಲದೆ ನೀವು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಎಡಿಟಿಂಗ್ ಮಾಡ್ಕೊಳ್ಬೋದು, ಬ್ಲಾಗ್ ಇಡೋ ಆಗಿರ್ಬೋದು, ಹಲವಾರು ರೀತಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಬೆಸ್ಟ್ ಅಂತ ಹೇಳ್ಬೋದು. ನಾನು ಕೂಡ ಅದರಲ್ಲಿ ಎಡಿಟ್ ಮಾಡ್ತೇನೆ, ಯಾವುದು ಮುಚ್ಚು ಮಾಡಬೇಡ, ಅದರಲ್ಲಿ ಎಡಿಟ್ ಮಾಡ್ತೇನೆ. ನನಗೆ ಯಾಕಂದರೆ ಪ್ರೀಮಿಯಂ ಅಷ್ಟು ಕಷ್ಟು ಅಂದರೆ ಅಷ್ಟು ಅಮೌಂಟ್ ಕೊಟ್ಟು ನನ್ನ ಹತ್ರ ತಗೊಟ್ಟು ಕೆಪಾಸಿಟಿ ಇದೆ. ಅಷ್ಟು ಅಮೌಂಟ್ ಯಾರು ಕೂಡ ಆಗಲ್ಲ, ಯಾಕಂದ್ರೆ ನಾವು ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದೀವಿ ಈಗಿನ ದಿನದಲ್ಲಿ. ಅಷ್ಟು ಅಂದರೆ ಅಷ್ಟು ಪ್ರೀಮಿಯಂ ಅಮೌಂಟ್ ತೊಗೊಂಡು ನಾವು ಖರೀದಿ ಮಾಡೋಕ್ಕಾಗಲ್ಲ. ಇನ್ನೊಂದು ಜಸ್ಟ್ ನೀವು ಈ ಒಂದು ಅಪ್ಲಿಕೇಶನ್ VN ಅಪ್ಲಿಕೇಶನ್ ಇದು ಫೇಮಸ್ ಈಗಿನ ದಿನದಲ್ಲಿ ತುಂಬ ಫೇಮಸ್ ಇದೆ. ಈ ಒಂದು ಅಪ್ಲಿಕೇಶನ್ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಎಡಿಟಿಂಗ್ ಮಾಡ್ಕೋಬೋದು, ಬ್ಲಾಗ್ ಎಡಿಟಿಂಗ್ ಮಾಡ್ಬೋದು, ಹಲವಾರು ರೀತಿಯ ಫೀಚರ್ಸ್ ಇದೆ. ನಾನು ಕೂಡ ನಾನು ನನ್ನ ಕನ್ನಡ ಟೆಕ್ ಕಿರೀಟ್ಸ್ ಬ್ಲಾಗ್ ವಿಡಿಯೋ ಎಡಿಟ್ ಮಾಡ್ತೀನಿ, ಅದರಲ್ಲಿ ನಾನು ಈಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕನ್ನಡ ಟೆಕ್ ಕಿರೀಟ್ಸಲ್ಲಿ VN ಟೆಕ್ ವಿಡಿಯೋ. ಈ ಟೆಕ್ ವಿಡಿಯೋ ಕೂಡ ಅದರಲ್ಲಿ ಎಡಿಟ್ ಮಾಡೋದು. ನಾನು ಯಾವ ರೀತಿ ಆ ಒಂದು ಅಪ್ಲಿಕೇಶನ್ ನೀವು ಯಾವ ರೀತಿ ಎಡಿಟಿಂಗ್ ಮಾಡೋದು, ಯಾವ ರೀತಿ ಬ್ಲಾಗ್ ವಿಡಿಯೋ ಎಡಿಟಿಂಗ್ ಮಾಡೋದು, ಯಾವ ರೀತಿ ನಾವು ವಿಡಿಯೋ ಎಡಿಟ್ ಮಾಡಿ ಎಕ್ಸ್ಪರ್ಟ್ ಮಾಡ್ಕೊಳ್ಳೋದು ಎಲ್ಲ ನನಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಎಲ್ಲರಿಗೆ ರಿಕ್ವೆಸ್ಟ್ ಕನ್ನಡ ಟೆಕ್ ಕಿರೀಟ್ಸ್ ಫ್ಯಾಮಿಲಿ ಮೆಂಬರ್ಸ್, ಯಾಕಂದ್ರೆ ಸ್ವಲ್ಪ ವಿಡಿಯೋ ಜಾಸ್ತಿ ಲೆಂತ್ ಆಗಿರ್ಬೋದು, 10 ಮಿನಿಟ್ಸ್ ಮೇಲ್ಗಡೆ ಆಗಿರ್ಬೋದು. ಅದರ ಬಟ್ ಸ್ವಲ್ಪ ವಿಡಿಯೋ ನೋಡ್ಕೊಳ್ಳಿ, ಯಾಕಂದ್ರೆ ಇಂಪಾರ್ಟೆಂಟ್ ಎಲ್ಲ ಯೂಟ್ಯೂಬರ್ಸ್ಗೆ. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್, ಯಾಕಂದ್ರೆ ವಾಟರ್ ಮಾರ್ಕ್ ಇಲ್ಲಾಂದ್ರೆ ವಿಡಿಯೋ ಸ್ವಲ್ಪ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ವಾಟರ್ ಮಾರ್ಕ್ ಇರೋದನ್ನ ನೋಡುವಂಥ ಆಡಿಯನ್ಸ್ ಇವ್ರು ಸ್ವಲ್ಪ ಅಟ್ರ ಆಗಲ್ಲ, ಇಂಪಾರ್ಟೆಂಟ್ ಹೇಳ್ಬೇಕಾರೆ. ಅದಕ್ಕೋಸ್ಕರ ನಮಗೆ ಇವತ್ತು ಆ VN ಅಪ್ಲಿಕೇಶನಲ್ಲಿ ನಾವು ಯಾವ ರೀತಿ ಎಡಿಟ್ ಮಾಡೋದಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು ಸ್ಟಾರ್ಟ್ ಇವತ್ತು ನಾವು ಸ್ಟಾರ್ಟ್ ಮಾಡೋದ್ರ ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಯಾರೆಲ್ಲ ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ಲೀಸ್ ಹೊಸದಾಗಿ ನೋಡ್ತಾ ಇದ್ದಾರೆ ಬಂದಿದ್ರೆ ಎಲ್ಲರೂ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಪಕ್ಕದ ಬಟನ್ ಟನಲ್ ಕ್ಲಿಕ್ ಮಾಡಿ ಸದ್ಯದಲ್ಲಿ ಲೆಕ್ಸೇ ಸಬ್ಸ್ಕ್ರೈಬ್ ಇರ್ತದೆ, ಬೇಗ ರೀಚ್ ಮಾಡೋಣ. ಆದಷ್ಟು ಎಲ್ಲ ಯೂಟ್ಯೂಬರ್ಸ್ ಈ ಒಂದು ಶೇರ್ ಮಾಡಿ ಅಂತ ಇವತ್ತು ಸ್ಟಾರ್ಟ್ ಮಾಡಿ. ಬನ್ನಿ ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಎಡಿಟಿಂಗ್ ಮಾಡೋದಂತ. ಬೆಸ್ಟ್ ಅಪ್ಲಿಕೇಶನ್ VN ಅಪ್ಲಿಕೇಶನ್ ಅಂತ ಇವತ್ತು ಸ್ಟಾರ್ಟ್ ಮಾಡಿ. ಬನ್ನಿ ನಾನು ನಿಮಗೆ ಎಡಿಟಿಂಗ್ ಯಾವ ರೀತಿ ಮಾಡೋದು ತೋರಿಸ್ತೀನಿ. ನಾನು ನಿಮಗೆ VN ಅಪ್ಲಿಕೇಶನಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡೋದಂತ ತೋರಿಸ್ತೀನಿ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಹೇಳ್ಬೇಕಾದ್ರೆ ಮ್ಯಾಕ್ಸಿಮಮ್ ಎಲ್ಲ ಯೂಟ್ಯೂಬರ್ಸ್ ಕೂಡ ಅದರಲ್ಲೇ ಎಡಿಟಿಂಗ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಪ್ರೀಮಿಯಂ ಪರ್ಚೇಸ್ ಮಾಡೋಕ್ಕಾಗಲ್ಲ. ಏನೋ ಜಸ್ಟ್ ನೀವು ಯಾವ ರೀತಿ ಎಡಿಟ್ ಮಾಡೋ ಅಂತ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ VN ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಸಿಗುತ್ತೆ. ಹೇಳ್ಬೇಕಾದ್ರೆ ನನಗೆ ಯಾವ
ಅಂದ್ಬಿಟ್ಟು. ಇಲ್ಲಿ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರ್ತದೆ ನೋಡಿ, ನ್ಯೂ ಪ್ರಾಜೆಕ್ಟ್ ಅಂತ ಬರ್ತದೆ ನೋಡಿ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ನ್ಯೂ ಪ್ರಾಜೆಕ್ಟ್. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಬಂದ್ಬಿಟ್ಟು ನೀವು ಒಂದು ವೀಡಿಯೋ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸ್ತೀನಿ ಈ ಒಂದು ವೀಡಿಯೋ ಸೆಲೆಕ್ಷನ್ ಮಾಡ್ಕೊಂಡು. ಈ ಒಂದು ಸೆಲೆಕ್ಷನ್ ಮಾಡ್ಕೊಂಡು ಏನು ಮಾಡ್ತೀನಿ ನೆಕ್ಸ್ಟ್, ನಿಮಗೆ ಯಾವ ಒಂದು ಇಡಬೇಕು ಆ ಒಂದು ವೀಡಿಯೋ ಸೆಲೆಕ್ಷನ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ. ಈ ರೀತಿ ಬರುತ್ತೆ, ಸೈಜ್ ಬಂದ್ಬಿಟ್ಟು ನೋಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಇಲ್ಲಿ ಸೈಜ್ ಇರುತ್ತೆ, ಸೈಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದ್ಬಿಟ್ಟು 16:9 ಅಂದರೆ ಯೂಟ್ಯೂಬ್, ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಎಡಿಟ್ ಮಾಡ್ತೀನಿ ನೋಡ್ಕೊಳ್ಬೋದು. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೇಮ್ ಈ ಥರ ಹಲವಾರು ನ್ಯೂ ಫೀಚರ್ಸ್ ಇದೆ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕ್ರೆ ನೋಡ್ಕೊಳ್ಳಿ, ಇದರಲ್ಲಿ ಟೆಕ್ಸ್ಟ್ ಕೂಡ ಹಾಕೊಳ್ಬೋದು. ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ವೀಡಿಯೋ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದ್ರ ಜೊತೆ ನೋಡ್ಕೊಳ್ಳಿ ಫೋಟೋಸ್ ಕೂಡ, ವೀಡಿಯೋ ಆ್ಯಡ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ಳೋದು, ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದರಲ್ಲಿ ನೋಡ್ಕೊಳ್ಬೋದು. ಈಗ ನಾ ಎಡಿಟ್ ಮಾಡ್ತಾ ಇದ್ದೀನಿ ನೋಡಿ, ನಾನು ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನೋಡಿ ಈ ರೀತಿ. ಆ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದಾಗ ಸ್ವಲ್ಪ ಕಲರ್ ಇದನ್ನಾಗಿರ್ಬೋದು, ಕ್ಯಾಮ್ರಾ ಅದೇನಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ನೋಡ್ಕೊಳ್ಬೋದು, ಈ ರೀತಿ ನಂದು ಇದನ್ನಾಗಿದೆ ನೋಡ್ಕೊಳ್ಳಿ. ಸ್ವಲ್ಪ ಕಲರ್ ಇದನ್ನ ಮೊಬೈಲ್ ಕ್ಯಾಮ್ರಾ ಸ್ವಲ್ಪ ಇದನ್ನಾಗಿದೆ. ನಾನು ಬೇರೆ ವೀಡಿಯೋ ಸೆಲೆಕ್ಟ್ ಮಾಡ್ತೀನಿ, ನಾನು ನಿಮಗೆ ತೋರಿಸ್ತೀನಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಬೇರೆ ವೀಡಿಯೋ ನನ್ನ ಹತ್ತಿರ ಇನ್ನೂ ವೀಡಿಯೋ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಬೇರೆ ವೀಡಿಯೋ ಒಂದು ಸೆಲೆಕ್ಷನ್ ಮಾಡ್ಕೊಂಡು ನಾನು ಎಡಿಟ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಈ ವೀಡಿಯೋ ಎಡಿಟ್ ಮಾಡ್ತೀನಿ, ಆಗ್ತೀನಿ. ಕಲರ್ ಒಂದು ಸ್ವಲ್ಪ ಇದನ್ನಾಗ್ತಿದೆ. ಈ ಥರ ನೀವು ಆಳ ಚಲ ನೋಡಿ, ಈ ರೀತಿ ಬರುತ್ತೆ ನೋಡ್ಕೊಳ್ಳಿ. ವೀಡಿಯೋಸ್ಗಳು ಇದೇ ರೀತಿ ಕ್ಯಾಮ್ರಾ ಬರ್ತಾ ಇದೆ, ಅದೇನೆಲ್ಲ ಕ್ವಾಲಿಟಿ ಇರಲಿ, ಅದೇನೆಲ್ಲ ಜಸ್ಟ್ ನೀವು ಈ ರೀತಿ ವೀಡಿಯೋ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅದರಲ್ಲೇನಿಲ್ಲ, ಈ ರೀತಿ ಸೆಲೆಕ್ಷನ್ ಮಾಡಿದ ತಕ್ಷಣ ಇದರಲ್ಲಿ ನೀವು ಬೆಸ್ಟ್ ಎಡಿಟಿಂಗ್ ಅಂತ ನೋಡಿ, ಕೈನ್ಮಾಸ್ಟರ್ ಅಲ್ಲದೆ ತುಂಬ ಕೈನ್ಮಾಸ್ಟರ್ ಇಲ್ಲದಂಥ ಎಫೆಕ್ಟ್ಸು ಇದರಲ್ಲಿ ಇದೆ, ಅಂದರೆ ಅದರಲ್ಲಿ ಇಲ್ಲದಂಥ ನ್ಯೂ ಫೀಚರ್ಸ್ ಇದರಲ್ಲಿ ಇದೆ. ಫೀಚರ್ಸ್ ನೋಡ್ಕೊಳ್ಬೋದು. ಈ ರೀತಿ ವೀಡಿಯೋ ಎಡಿಟ್ ಮಾಡೋಕೆ ನೋಡ್ಕೊಳ್ಳಿ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ನೀವು ನೋಡ್ತಾ ಇದ್ದಾರೆ ಕನ್ನಡ ಟೆಕ್ ರೇಟ್ಸ್ ಅಂತ ಹಾಕ್ತೀನಿ. ನಾನು ಇಂಟ್ರಾಕ್ಷನ್ ಏನಾರು ಬೇಕಾದ್ರೆ ನೀವು ಕಟ್ ಕೂಡ ಮಾಡ್ಕೋದು. ಈ ರೀತಿ ಸ್ವೈಪ್ ಮಾಡ್ಕೊಳ್ಬೋದು ನೋಡಿ, ಇಲ್ಲಿ ಕಟ್ಟಿಂಗ್ ಕೂಡ ಇದೆ. ನಿಮ್ಗೆ ಎಷ್ಟು ವೀಡಿಯೋ ಬೇಕೋ ಅಷ್ಟು ಕಟ್ ನೋಡಿ, ಸ್ಲಿಪ್ ಕಟ್ಟು. ನೀವು ಕಟ್ ಕೂಡ ಮಾಡ್ಕೋದು, ಇಷ್ಟು ಪಾರ್ಟ್ ಬೇಕಾದ್ರೆ ಕಟ್ ಬೇಕಾದ್ರೆ ಮಾಡ್ಕೊಂಡು ಇದನ್ನ ಡಿಲೀಟ್ ಕೂಡ ಮಾಡ್ಕೊಳ್ಬೋದು ನೋಡಿ. ಡಿಲೀಟ್ ಈ ರೀತಿ ಮಾಡ್ಕೊಳ್ಳಿ. ಡಿಲೀಟ್ ಮಾಡಿದ ಪಾರ್ಟ್ ನಿಮಗೆ ವಾಪಸ್ ಬೇಕಪ್ಪ ರಿಕವರಿ ಏನೋ, ಜಸ್ಟ್ ಇಲ್ಲಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಾಪಸ್ ಬರುತ್ತೆ. ಈಗ ಏನೋ ಜಸ್ಟ್ ನಾವು ವಾಪಸ್ ಮಾಡಿ ನೀವು ನೋಡ್ಕೊಳ್ಳಿ. ಈಗ ನೋಡಿ ನೋಡ್ಬೋದು, ಈ ರೀತಿ ನಾನು ಶಟ್ ಮಾಡ್ತೀನಿ. ಇಲ್ಲಿ ನಾ ಏನು ಮಾಡ್ತೀನಿ ನೋಡ್ಕೊಳ್ಬೋದು, ಇಲ್ಲಿ ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ. ಈ ರೀತಿ ನೋಡಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಬೇಕಾದ್ರೂ ನಿಮ್ಗೆ ಯಾವ ವೀಡಿಯೋ ಒಂದು ವೀಡಿಯೋ ಬೇಡ, ಆ ವೀಡಿಯೋ ನೀವು ಕ್ಲಿಪ್ ಅನ್ನು ಕಟ್ ಮಾಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸ್ವಲ್ಪ ನೋಡಿ ಈ ರೀತಿ ನೋಡ್ಕೊಳ್ಬೋದು. ಈ ರೀತಿ ನೀವು ಏನಾದರೂ ಇಮೇಜ್ ಆ್ಯಡ್ ಮಾಡ್ಬೇಕ್ರೆ ಈ ರೀತಿ ನೀವು ಮಾಡ್ಕೊಳ್ಬೋದು ನೋಡಿ. ಈಗ ನಾವು ಯೂಟ್ಯೂಬಲ್ಲಿ ಸ್ಕ್ರೀನ್ ರೆಕಾರ್ಡ್ ಮತ್ತು ಅದ್ರ ಜೊತೆ ನಾವು ಬೆಲ್ ಬಟನ್ ಈ ರೀತಿ ತೆಳಗಡೆ ಸ್ವೈಪ್ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಹೊಸ ನೋಡಿದ್ರೆ ಬೆಲ್ ಬಟನ್ ಒತ್ತಿ ಅಂತ ಬರುತ್ತಲ್ಲ, ಆ ಬೆಲ್ ಬಟನ್ ಕೂಡ ನೀವು ಯಾರು ಮಾಡ್ಬೇಕ್ರೆ ಏನು ಜಸ್ಟ್ ಇಲ್ಲಿ ಇಲ್ಲಿ ನೋಡಿ ಟಾಪ್ ಟು ಯಾಡ ಇಲ್ಲಿ ಸ್ಟಿಕ್ಕರ್ಸ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೀಡಿಯೋ ಕೂಡ ಬರುತ್ತೆ, ಇಲ್ಲಿ ಇದರಲ್ಲಿ ಬರುತ್ತೆ. ನಾನು ವೀಡಿಯೋ ಪೈಲಲ್ಲಿ ಹೋಗ್ತೀನಿ, ನೀವು ಎಲ್ಲಿರುತ್ತೆ ನಿಮ್ಮೊಂದು ಅಲ್ಲಿ ಹೋಗಿ. ಇಂಪಾರ್ಟೆಂಟ್ ನಾನು ವೀಡಿಯೋ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿದೆ ನೋಡಿ ಗ್ರೀನ್ ಸ್ಕ್ರೀನು, ಇದನ್ನು ನೀವು ಏನು ಮಾಡ್ಬೋದು ಸ್ಕ್ರೀನ್ ಮಾಡ್ಕೊಳ್ಬೋದು. ಗ್ರೀನ್ ಸ್ಕ್ರೀನ್ ಇದು ಕೂಡ ಗ್ರೀನ್ ಮಾಡ್ಕೊಳ್ಬೋದು, ಅಂದರೆ ನೀವು ಸ್ಕ್ರೀನ್ ಮಾಡ್ಕೊಳ್ಬೋದು. ಏನಿಲ್ಲ ಜಸ್ಟ್ ಅದು ಯಾವ ರೀತಿ ಅಂದರೆ ಯೂಟ್ಯೂಬಲ್ಲಿ ಕ್ರೋಮ ಅಂತ ಇರ್ತದೆ, ಇದರಲ್ಲಿ ಕೂಡ ಕ್ರೋಮ ಇದೆ ನೋಡಿ. ಕ್ರೋಮ ಇದೆ ಈ ರೀತಿ ಈಗ ಆಗಿದೆ ನೋಡಿ ಕ್ರೋಮ. ಈ ರೀತಿ ಅಂದರೆ ಕ್ರೋಮ ಆನ್ ಆದವರು ಗ್ರೀನ್ ಸ್ಕ್ರೀನ್ ನೋಡಿ. ಈಗ ಗ್ರೀನ್ ಸ್ಕ್ರೀನ್ ಹೋಯ್ತು ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ಈ ರೀತಿ ನೀವು ಶೇರ್ ಮಾಡ್ಕೊಳ್ಬೋದು. ಏನೂ ಇಲ್ಲ, ತುಂಬ ಸ್ವಲ್ಪ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಯಾಕಂದರೆ ನೀವು ಏನು ಮಾಡ್ಬೇಕಂದ್ರೆ ತುಂಬ ಜನ ಇದರಲ್ಲಿ ಅಂದರೆ ಇದರಲ್ಲಿ ನಿಮ್ಗೆ ಎಡಿಟ್ ಮಾಡೋದು ಯಾವ ರೀತಿ ಗೊತ್ತಾಗೋದ್ವರೆಗೆ ನೀವು ಸ್ವಲ್ಪ ಕಷ್ಟಪಡ್ಬೇಕು. ಏನಿಲ್ಲ ಜಸ್ಟ್ ಈ ರೀತಿ ನೀವು ನಿಮ್ಮ ಸಬ್ಸ್ಕ್ರೈಬ್ ಬಟನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದ್ರ ನಿಮ್ಮ ಸ್ಕ್ರೀನ್ ರೆಕಾರ್ಡ್ ಇದ್ದರೆ ಸ್ಕ್ರೀನ್ ರೆಕಾರ್ಡ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೋಡಿ. ಎರಡು ಫೋಟೋ ಕೂಡ ಆ್ಯಡ್ ಮಾಡ್ಕೊಂಡು ಸ್ಕ್ರೀನ್ ರೆಕಾರ್ಡ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಯಾವ್ದಾರ ಒಂದು ಸ್ಕ್ರೀನ್ ರೆಕಾರ್ಡ್ ಆಗಿ ಮ್ಯಾಕ್ಸಿಮಮ್ ತೋರಿಸ್ತೀನಿ ನೋಡಿ. ಈ ಸ್ಕ್ರೀನ್ ರೆಕಾರ್ಡ್ನ ಆ್ಯಡ್ ಮಾಡ್ತೀನಿ ನೋಡಿ. ಇದು ಫೋಟೋ ನೋಡಿ, ಇದು ಫೋಟೋ ಇದೆ ನೋಡಿ. ಈ ರೀತಿ ನೋಡ್ಕೊಳ್ಳಿ, ಈ ರೀತಿ ಫೋಟೋ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೀವು ಕೈನ್ಮಾಸ್ಟರ್ ಹಂಗೆ ನಿಮ್ಗೆ ಯಾವ ರೀತಿ ಸೈಜ್ ಬೇಕು ಅಲ್ಲಿ ನೀವು ನೋಡ್ಕೊಳ್ಬೋದು. ಈ ರೀತಿ ಸೈಜ್ ಮಾಡ್ಕೊಂಡು ಈ ರೀತಿ ಫೋಟೋ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಅದ್ರ ಜೊತೆ ನೀವು ಇದರಲ್ಲಿ ಏನಾದರೂ ಬರಿಬೇಕಪ್ಪ, ಏನಾದರೂ ನೀವು ಬರೆಯೋರು ಇದ್ದಾರೆ, ಯಾವ ರೀತಿ ಬರೀದಾರೆ, ಏನೋ ಟೆಕ್ಸ್ಟ್ ಬರೆದಾರೆ ನೋಡಿ. ಇಲ್ಲಿ ಯಾವ ಟೆಕ್ಸ್ಟ್ ಅಂತ ಇದೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ನಿಮಗೆ ಏನಾದರೂ ಟೆಕ್ಸ್ಟ್ ಬೇಕಾದ್ರೆ ಟೆಕ್ಸ್ಟ್ ಬರ್ಕೊಳ್ಬೋದು, ಇಲ್ಲಿ ನೀವು ಬರ್ಕೊಳ್ಬೋದು. ಅದ್ರ ಜೊತೆ ನೀವು ಇಲ್ಲಿ ಸ್ಟಿಕ್ಕರ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದೇನಿಲ್ಲ ಸ್ಟಿಕ್ಕರ್ಸ್ ಅಂತ ಇದೆ ನೋಡಿ. ಇಲ್ಲಿ ಫೈಲ್ಸ್ ಅಂತ ಇದೆ, ಫೈಲ್ಸಲ್ಲಿ ನಿಮ್ಮ ಪೌಂಡ್ಸ್ ಬೇಕಾದ್ರೆ ಪೌಂಡ್ಸ್ ನೀವು ಬರೆದಿದ್ದು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಅದೇನು ಏನೂ ಪ್ರಾಬ್ಲಮ್ ಇಲ್ಲ, ಇದರಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಅದ್ರ ಜೊತೆ ನೀವು ನಿಮ್ಮೊಂದು ವೀಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸು ನಿಮ್ಮ ವೀಡಿಯೋದ ಮ್ಯೂಸಿಕ್ಕಾಗಿ ನೀವು ಕನ್ವರ್ಟ್ ಮಾಡ್ಕೊಳ್ಬೋದು. ಅದೇನಿಲ್ಲ ಜಸ್ಟ್ ನಾ ಕನ್ವರ್ಟ್ ಮಾಡ್ತೀನಿ ನೋಡಿ. ಈಗ ನೋಡಿ ಎಕ್ಸ್ಪೋರ್ಟ್ ವೀಡಿಯೋ ನೋಡಿ, ಎಕ್ಸ್ಪೋರ್ಟ್ ವೀಡಿಯೋ ಫಾರ್ಮ್ ನೋಡಿ. ನಾನು ವೀಡಿಯೋ ಇದ್ದು ನಾನು ಅದನ್ನು ಏನು ಮಾಡ್ಕೋತೀನಿ ನೋಡ್ಕೊಳ್ಬೋದು. ನಾನು ತೋರಿಸ್ತೀನಿ,
ಈ ರೀತಿ ನೀವು ವಾಲ್ಯೂಮ್ ಕೂಡ ಮಾಡ್ಕೊಂಡು ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೆಟ್ ಆಯಿತು ನೋಡ್ಕೊಳ್ಳಿ. ಮತ್ತು ನೀವು ನಿಮ್ಮೊಂದು ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಾಯ್ಸ್ ಕೂಡ ಡೌನ್ ಮಾಡೋದು, ಅಪ್ ಅಪ್ ಮಾಡ್ಬೋದು, ಡೌನ್ ಮಾಡೋದು ವಾಲ್ಯೂಮ್ ಕೂಡ ನೋಡ್ಕೊಳ್ಳಿ ವಾಲ್ಯೂಮ್ ಅಂತ. ಈ ರೀತಿ ನಿಮ್ಮೊಂದು ಒರಿಜಿನಲ್ ವಿಡಿಯೋ ವಾಲ್ಯೂಮ್ ಈ ರೀತಿ ನೋಡಿ ಈ ರೀತಿ. ಮತ್ತು ನಿಮ್ಮೊಂದು ವಿಡಿಯೋ ನೀವು ಆಡಿಯೋ ಅಂದರೆ ನಿಮ್ಮೊಂದು ವಿಡಿಯೋ ವಾಲ್ಯೂಮ್ ಅಂದರೆ ವಾಲ್ಯೂಮ್ ಕೂಡ ಆಫ್ ಮಾಡ್ಕೊಳ್ಬೋದು ನೋಡಿ. ನೋಡಿ ಆಫ್ ಮಾಡ್ಕೊಂಡು ಜಸ್ಟ್ ನೀವು ಇದ್ರ ವಾಲ್ಯೂಮ್ ಕೂಡ ಆನ್ ಮಾಡ್ಕೊಳ್ಬೋದು ನೋಡಿ ಇದರಲ್ಲಿ. ನೋಡಿ ಬ್ಲಾಗರ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ಬ್ಲಾಗ್ ಇಡೋ ಮಾಡೋರಿಗೆ ಸ್ವಲ್ಪ ಇದು ಮಾಡೋದಕ್ಕೆ ನೋಡ್ಕೊಳ್ಳಿ. ಈ ರೀತಿ ನೀವು ಮಾಡ್ಕೊಂಡು ಮಾಡ್ಕೊಳ್ಬೋದು, ಅದೇನಿಲ್ಲ ಜಸ್ಟ್ ಅದ್ರ ಜೊತೆ ನಿಮಗೆ ವಿಡಿಯೋ ಎಲ್ಲಾದರೂ ಕಟ್ ಮಾಡ್ಬೇಕು ಜಸ್ಟ್ ಇಲ್ಲ ಇನ್ನೇನು ಮಾಡೋಂಗಿಲ್ಲ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಸ್ಲಿಪ್ಟ್ ಅಂತ ಇರೋ ನೋಡಿ, ಸ್ಲಿಪ್ ನೋಡಿ ಸ್ವಲ್ಪ ವಿಡಿಯೋ ಕ್ಲಿಪ್ ಆಗುತ್ತೆ ನೋಡ್ಕೊಳ್ಳಿ. ಇಲ್ಲಿ ಮತ್ತೆ ನೀವು ಟ್ರಾನ್ಸಾಕ್ಷನ್ ಇದನ್ನು ಕೂಡ ಇಡ್ಬೋದು ನೀವು ಅಂದರೆ ಟ್ರಾನ್ಸಾಕ್ಷನ್ ವಿಡಿಯೋ ಕೂಡ ಇರ್ಬೋದು ನೋಡಿ ಯಾವ ರೀತಿ. ಪ್ಲಸ್ ಮೇಲೆ ನೋಡಿ ನೋಡಿ ಈ ರೀತಿ ರೊಟೇಟ್ ನೋಡಿ ನೋಡಿ ಈ ರೀತಿ ನೋಡೋರಿಗೆ ನೋಡಿ ಈ ರೀತಿ ನೋಡೋರಿಗೆ ಸಬ್ಸ್ಕ್ರೈಬರ್ಸ್ಗೆ ಆಗಿರ್ಬೋದು ತುಂಬ ಇನ್ನೇ ಆಗುತ್ತೆ ನೋಡೋರಿಗೆ ನೋಡ್ಕೊಳ್ಬೋದು. ಈ ರೀತಿ ಯೂಸ್ ಮಾಡ್ಕೊಳ್ಬೋದು ಇದರಲ್ಲಿ ಹಲವಾರು ರೀತಿ ಇದೆ, ಇನ್ನೂ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಬೋದು, ಅದೇನಿಲ್ಲ ಇದರಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ರೀತಿ ನೀವು ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಬೋದು, ಸಾಂಗ್ ಕೂಡ ಹಾಕ್ಬೋದು, ಮತ್ತು ತಿರುಗಿ ನಿಮ್ಗೆ ಏನಾದರೂ ಬೇಡ ಅಂದರೆ ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ಅದರ ಜೊತೆ ಎಫೆಕ್ಟ್ಸ್ ಕೂಡ ಇದೆ, ಯಾವ ರೀತಿ ಬೇಕು ಈ ರೀತಿ ಎಫೆಕ್ಟ್ಸ್ ಅಂದರೆ ಇದರಲ್ಲಿ ಇಂಟ್ರೆಸ್ಟ್ ಆಗಿ ಕಾಣುತ್ತೆ. ಆ ರೀತಿ ನೀವು ಎಲ್ಲ ಕೂಡ ಎಡಿಟಿಂಗ್ ಮಾಡ್ಕೊಳ್ಬೋದು ಇದರಲ್ಲಿ. ನೀವು ಈಸಿಯಾಗಿ ಎಡಿಟಿಂಗ್ ಮಾಡ್ಕೊಳ್ಳೋದು, ಸಾಂಗ್ ಬೇಕಾದ್ರೆ ಸಾಂಗು ಎಲ್ಲ ನೀವು ಇದರಲ್ಲಿ ಎಡಿಟಿಂಗ್ ಮಾಡ್ಕೊಬೋದು. ಎಫೆಕ್ಟ್ಸ್ ಬೇಕಾದ್ರೆ ಎಫೆಕ್ಟ್ಸ್ ಹಾಕೋಬೋದು, ಎಲ್ಲ ನೀವು ಇದರಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೀವು ಎಲ್ಲ ಪ್ರತಿಯೊಂದು ಕೂಡ ಇದರಲ್ಲಿ ಆಪ್ಷನ್ ಇದೆ, ಟೆಂಪ್ಲೇಟು, ಫಿಲ್ಟರ್ಸು, ಸ್ಪೀಡು, ಮತ್ತು ನಿಮ್ಗೆ ಏನಾದರೂ ವಿಡಿಯೋ ಈ ವಿಡಿಯೋ ಸ್ಪೀಡ್ ಬೇಕಪ್ಪ, ಇವು ಒಂದು ಪಾರ್ಟ್ ಸ್ಪೀಡ್ ಬೇಕಂದ್ರೆ ಇನ್ನೂ ಜಸ್ಟ್ ಈ ರೀತಿ ಸ್ಪೀಡ್ ನೋಡಿ ಈ ರೀತಿ ರೊಟೇಟ್ ಅಂದರೆ ಒಂದು ಮ್ಯಾಪ್ ಹಾಕ್ಬೇಕು ನೋಡಿ ಈ ರೀತಿ ಮ್ಯಾಪ್. ಇಲ್ಲಾಂದ್ರೆ ನೀವು ಮ್ಯಾಪ್ ಹಾಕೋದಕ್ಕೆ ಬರಲಿಲ್ಲ ಅಂದರೂ ಕೂಡ ನೀವು ಏನು ನೋಡಿ ಇಲ್ಲಿ ತೊಗೊಳ್ಳಿ ನೋಡಿ ಈ ರೀತಿ ನೋಡಿ ಸ್ಪೀಡು 1x5 ಈ ರೀತಿ ನೋಡಿ ನೋಡಿ ಈ ರೀತಿ ಸ್ಪೀಡು ನೋಡ್ಕೊಳ್ಳಿ. ವಿಡಿಯೋ ಸ್ಪೀಡ್ ಆಗ್ತಾ ಇದೆ, ರೊಟೇಟ್ ಆಗ್ತಾ ಇದೆ ನೋಡ್ಕೊಳ್ಬೋದು. ಈ ರೀತಿ ಫೀಚರ್ಸ್ಗಳು ಇದೇ ಥರಲ್ಲೇ ಏನೂ ಇಲ್ಲ, ತುಂಬ ಯೂಸ್ಫುಲ್ ಆಗುತ್ತೆ ಇದರಲ್ಲಿ. ಈ ರೀತಿ ನೀವು ಎಡಿಟಿಂಗ್ ಕೂಡ ಮಾಡ್ಕೊಳ್ಬೋದು, ಯೂಟ್ಯೂಬ್ ಸ್ಟುಡಿಯೋ ಟೆಕ್ ಇಡೋ, ನಾನು ಕೂಡ ಇದರಲ್ಲಿ ಎಡಿಟ್ ಮಾಡ್ತೀನಿ. ಎಡಿಟಿಂಗ್ ಆರಾಮಾಗಿ ಈಸಿಯಾಗಿ ಎಡಿಟಿಂಗ್ ಮಾಡ್ಕೊಳ್ಳಿ, ಯಾವುದೊಂದು ಸ್ಟಾಕ್ ಆಗಲ್ಲ, ಯಾವುದೊಂದು ಪ್ರಾಬ್ಲಮ್ ಆಗಲ್ಲ, ಮೇನ್ ಇಂಪಾರ್ಟೆಂಟ್. ಇದರಲ್ಲಿ ನೀವು ಎಡಿಟ್ ಮಾಡ್ಬೋದು, ಅದ್ರ ಜೊತೆ ನೀವು ಲಾಸ್ಟ್ ಬಂದುಬಿಟ್ಟು ಈ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಬೇಕಪ್ಪ ಯಾವ ರೀತಿ ಅಂದರೆ ಅದಕ್ಕಿಂತ ಮುಂಚೆ ನೀವು ನೋಡ್ಕೊ ಜಸ್ಟ್ ಇಲ್ಲ ಇಲ್ಲಿ ಲಾಸ್ಟ್ ಬಂದುಬಿಟ್ಟು ಇಲ್ಲೊಂದು ಈ ಅಪ್ಲಿಕೇಶನ್ ಅಂದರೆ ಈ ಅಪ್ಲಿಕೇಶನ್ ಒಂದು ಇಲ್ಲಿ ವಾಟರ್ ಮಾರ್ಕ್ ಇರ್ತೀವಿ, ಆ ವಾಟರ್ ಮಾರ್ಕ್ ಡಿಲೀಟ್ ಮಾಡ್ಕೊ ನೋಡಿ. ಡಿಲೀಟ್ ಆದರೆ ಸಾಕು ನೋಡಿ, ಈಗ ಈ ವಿಡಿಯೋ ಎಕ್ಸ್ಪೋರ್ಟ್ ಅಂದರೆ ರೆಡಿ ಆಯಿತು ವಿಡಿಯೋ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ರೆಡಿ ಆಯಿತು. ಈ ರೀತಿ ವಿಡಿಯೋ ರೆಡಿ ಆದ ತಕ್ಷಣ ನೀವು ಏನು ಮಾಡ್ಕೊ ಜಸ್ಟ್ ಇನ್ನೂ ಇಲ್ಲ, ಈಗ ವಿಡಿಯೋ ರೆಡಿ ಇದೆ. ಈ ವಿಡಿಯೋ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೇಕಂದ್ರೆ ವಿಡಿಯೋ ಎಡಿಟಿಂಗ್ ಮಾಡಿದರೆ ಪರ್ಫೆಕ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡ್ಕೋಬೇಕಂದ್ರೆ ಯಾವ ರೀತಿ ಅಂದರೆ ಏನೂ ಇಲ್ಲ, ಜಸ್ಟ್ ಇಲ್ಲಿ ಅಂದರೆ ಮೇಲ್ಗಡೆ ಬಾಂಡ್ ಸಿಂಪಲ್ ಇರುತ್ತೆ ನೋಡಿ, ಹತ್ತರ ಮೇಲೆ ಕ್ಲಿಕ್ ಮಾಡಿ, ಹತ್ತರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ತೆಳಗಡೆ ಬರುತ್ತೆ ನೋಡಿ ಎಕ್ಸ್ಪೋರ್ಟಿಂಗ್ ನೋಡಿ, ಎಕ್ಸ್ಪೋರ್ಟಿಂಗ್ ಅಂತ ಬರುತ್ತೆ. ಇಲ್ಲಿ ನೋಡ್ಕೊಳ್ಬೋದು 4K ಕೂಡ ಮಾಡ್ಕೊಳ್ಬೋದು ನೋಡಿ ನೀವು, 1080 2K ನೋಡಿ 4K. ಮತ್ತು ನಿಮಗೆ ಎಲ್ಲ ಇಲ್ಲಿ ಪೇಸು ಎಲ್ಲ ಕೂಡ ಇದೆ. ಈ ರೀತಿ ನೀವು ಶಟ್ ಮಾಡ್ಕೊಂಡು ಓಕೆ ಮೇಲೆ ಇಲ್ಲಿ ಏನು ಜಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಶಟ್ ಆಗುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋ ಎಕ್ಸ್ಪೋರ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಇದಷ್ಟು ಬೆಸ್ಟ್ ಅಂತ ಹೇಳ್ಬೋದು. VN ಅಪ್ಲಿಕೇಶನ್ ಯಾವ ರೀತಿ ಎಡಿಟಿಂಗ್ ಮಾಡೋದು ನೀವು ಇಸ್ಸೇ ಈಗ ನೋಡಿದ್ರಲ್ಲ, ನಾನು ನಿಮಗೆ ತೋರಿಸಿದ್ದೀನಿ ಪ್ರತಿಯೊಬ್ಬರು. ನಾನು ನಿಮಗೆ ಯಾವುದೇ ಒಂದು ವಾಟರ್ ಮಾರ್ಕ್ ಇಲ್ಲದೆ ಫ್ರೀ ಆಗಿ ನಿಮ್ಮೊಂದು ಯೂಟ್ಯೂಬ್ ಸಿಡೋ ಯಾವ ರೀತಿ ಎಡಿಟ್ ಮಾಡೋ ಅಂತ ನಿಮಗೆ ಕ್ಲಿಯರ್ ಆಗಿ ತೋರಿಸುತ್ತೇನೆ. ಏನಿಲ್ಲ ಜಸ್ಟ್ VN ಅಪ್ಲಿಕೇಶನ್, ಅದು ಕೂಡ ಫೇಮಸ್ ಅಪ್ಲಿಕೇಶನ್, ಎಲ್ಲ ಯೂಟ್ಯೂಬರ್ಸ್ ಕೂಡ ಯೂಸ್ ಮಾಡ್ತಾರೆ, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ, ನಾನು ಕೂಡ ಯೂಸ್ ಮಾಡ್ತೀನಿ. ಯಾವಾಗ ಕನ್ನಡ ಟೆಕ್ಸ್ ಫ್ಯಾಮಿಲಿ ವರ್ಸ್ ನಾನು ಕೂಡ ಅದರಲ್ಲೇ ವಿಡಿಯೋ ಎಡಿಟ್ ಮಾಡೋದು. ನೀವು ಈಸಿಯಾಗಿ ಬ್ಲಾಗ್ ಇಡೋ ಇರ್ಬೋದು, ಟೆಕ್ ಇಡೋ ಇರ್ಬೋದು, ಹಲವಾರು ರೀತಿ ಅದರಲ್ಲಿ ಆರಾಮಾಗಿ ಈಸಿಯಾಗಿ ಎಡಿಟಿಂಗ್ ಮಾಡ್ಕೋಬೋದು. ನೀವು ಅದರಲ್ಲಿ ಮತ್ತೆ ಅಂದರೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಯಾವ ರೀತಿ ಎಡಿಟ್ ಮಾಡೋದು ಎಲ್ಲ ನಿಮಗೆ ಕ್ಲಿಯರ್ ಆಗಿ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸಿದ್ದೀನಿ. ಈಗಾಗಲೇ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೇಳ್ತೀನಿ, ಮ್ಯಾಕ್ಸಿಮಮ್ ಎಲ್ಲ ಯೂಟ್ಯೂಬರ್ಸ್ ಕೂಡ ಮೊಬೈಲಲ್ಲಿ ಎಡಿಟ್ ಮಾಡೋದು, ನಾನು ಕೂಡ ಮೊಬೈಲಲ್ಲಿ ಎಡಿಟ್ ಮಾಡ್ತೀನಿ. ಅದ್ರ ಜೊತೆ ನಮ್ಮೊಂದು ಆಡಿಯನ್ಸನ್ನು ಎಲ್ಲರನ್ನ ಸಜೆಷನ್ ಮಾಡ್ತೀನಿ, ಇದೊಂದು ಬೆಸ್ಟ್ ಅಪ್ಲಿಕೇಶನ್. ಇದರಲ್ಲಿ ಎಡಿಟಿಂಗ್ ಮಾಡ್ಕೊಳ್ಳಿ, ಯಾವುದೊಂದು ವಾಟರ್ ಮಾರ್ಕ್ ಇರಲ್ಲ, ಈಸಿಯಾಗಿ ನೀವು ಅದು 4K ಎಡಿಟಿಂಗ್ ಮಾಡ್ಕೊಳ್ಬೋದು. ಯಾವ ರೀತಿ ಎಡಿಟ್ ಮಾಡೋದು ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದು ಜಸ್ಟ್ ನೀವು 10 ಮಿನಿಟ್ಸ್ ನೀವು ಆರಾಮಾಗಿ ಈ ಒಂದು ವಿಡಿಯೋ ನೋಡಿ ನೀವು ಈಸಿಯಾಗಿ ಎಡಿಟಿಂಗ್ ಮಾಡಿದ್ರೆ ಸಾಕು, ಆರಾಮಾಗಿ ಈಸಿಯಾಗಿ ಎಡಿಟಿಂಗ್ ಆಗುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಬಟ್ ಅದರ ನಂತರ ಪ್ರತಿ ದಿನ ನೀವು ಎಡಿಟಿಂಗ್ ಮಾಡೋದ್ರಿಂದ ಆಟೋಮೆಟಿಕ್ ನಿಮಗೆ ಎಡಿಟಿಂಗ್ ಮಾಡೋಕ್ಕೆ ಬರುತ್ತೆ. ಏನು ಕೈನ್ಮಾಸ್ಟರ್ಗಿಂತ ಇದರ ಜಾಸ್ತಿ ಈ ಫ್ಯೂಚರ್ಸ್ ಇದೆ, ಯೂಸ್ ಮಾಡ್ಕೊಳ್ಳಿ, ಎಡಿಟಿಂಗ್ ಮಾಡ್ಕೊಳ್ಳಿ ಅಂತ. ಇವತ್ತೊಂದರಲ್ಲಿ ನಾನು ನಿಮಗೆ ಏನಿಲ್ಲ, ಜಸ್ಟ್ ಇವತ್ತೊಂದು ಒಂದು ಎಡಿಟಿಂಗ್ ಅಪ್ಲಿಕೇಶನ್ ತುಂಬ ಜನ ಕೇಳ್ತಾರೆ, ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಎಲ್ಲರಿಗೆ ಅದನ್ನು. ಈ ಒಂದು ನಾನು ನಿಮಗೆ ಯಾವ ರೀತಿ ನಿಮ್ಮ ಒಂದು ಮೊಬೈಲಲ್ಲಿ ಎಡಿಟಿಂಗ್ ಮಾಡ್ಕೊಳ್ಳೋದಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೈನ್ಮಾಸ್ಟರ್ ಏನು ಪ್ರೀಮಿಯಂ ಬೇಕಾಗಿಲ್ಲ ನಿಮಗೆ, ಇದೇ ಒಂದು ಅಪ್ಲಿಕೇಶನ್ ಅಂದ್ರೆ ಸಾಕು. ಕೈನ್ಮಾಸ್ಟರ್ ಬಿಟ್ಬಿಡಿ, VN ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ಸ್ಟಾರ್ಟ್ ಇವತ್ತೊಂದು ಮುಗಿಸ್ತೇನೆ ಸ್ಟಾರ್ಟ್ ಅಲ್ಲ, ಇವತ್ತೊಂದು ಮುಗಿಸಿ ಮುಂಚೆ ಪ್ರತಿಯೊಬ್ಬ ಕೆಂಟಿಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಜೇನು ಅನ್ನೋ ಮಾತ್ರ ಮತ್ತೆ ನಾವು ಸಿಗ್ತೀನಿ ಎಲ್ಲರಿಗೆ ಬಾಯ್. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಅದೇ ಈ ಒಂದು ಇಷ್ಟ ಲೈಕ್ ಮಾಡ್ಕೊಂಡು ಮರ್ತೆ ಅದನ್ನ ಲೈಕ್ ಮಾಡ್ಕೊಂಡು.